ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಎಲ್ರಿಗೂ ಇಷ್ಟ ಆಗತ್ತರ ಒಂದು ವೆಜ್ ರೆಸಿಪಿ ತಗೊಂಡು ಬಂದಿದ್ದೀನಿ. ಏನಂದರೆ ಬೆಂಡೆಕಾಯಿ ಗ್ರೇವಿ. ಆಲ್ರೆಡಿ ನಾನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಕಿರೋದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಜಸ್ಟ್ ಮಾಡಬೇಕಷ್ಟೇ. ಸೊ ನಿಮ್ಮ ಜೊತೆ ಮಾಡ್ತಾ ಮಾಡ್ತಾ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಕ್ವಿಕ್ಕಾಗಿ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ತೋರಿಸ್ದೆ ಒಂದು ಹಾಫ್ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು. ಬೆಂಡೆಕಾಯಿ ತೊಗೊಂಡು ಅದನ್ನು ತೋರಿಸ್ಬಂದು ನಾನು ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಫ್ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸಣ್ಣ ಆನಿಯನ್ನು ಕೂಡ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಹುಳಿಗೆ ಮೇನ್ ಥಿಂಗ್ ಈ ಸಾಂಬಾರಿಗೆ ಬೇಕಿರೋದು ಹುಳಿ ಮತ್ತು ಖಾರ, ಎರಡೂ ಜಾಸ್ತಿ ಇದ್ದರೆ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ. ಹಾಗೆ ಬಂದು ಫ್ರೆಂಡ್ಸ್, ನಾನು ಇದಕ್ಕೆ ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲಕ್ಕೂ ಕೂಡ ಏನೇನು ಹಾಕಿದ್ದೀನಿ ನಾನು ಅಂತ ಡೀಟೇಲ್ಡಾಗಿ ಹೇಳ್ತೀನಿ ಫ್ರೆಂಡ್ಸ್. ನಾನು ಆಲ್ರೆಡಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಂದು ನಾನು ಏನೇನು ಹಾಕಿದ್ದೀನಿ ಅಂತೇಳಿ ಇವಾಗಲೇ ಹೇಳ್ತೀನಿ. ಮುಂಚೆನೇ ಮಾಡಿಟ್ಬಿಟ್ಟಿದ್ದಾರೆ ಅಂತ ಟೆನ್ಷನ್ ಬೇಡ ನಿಮಗೆ. ಇದಕ್ಕೆ ಬಂದು ಎರಡು ಟೊಮೆಟೊ ತೊಗೊಳ್ಬೇಕು, ನಾಟಿ ಟೊಮೆಟೊ ತೊಗೊಳ್ಳಿ, ಚೆನ್ನಾಗಿ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಸಾಂಬಾರ್. ಒಂದು ಈರುಳ್ಳಿ ಸಣ್ಣದೇ ತೊಗೊಳ್ಳಿ, ದೊಡ್ಡದು ಬೇಡ. ಮತ್ತು ಒಂದು ಕಾಯಿ ಹೋಳಲ್ಲಿ ಮುಕ್ಕಾಲು ಭಾಗದಷ್ಟು ಒಂದು ಕಾಯಿ ಹಾಕ್ಕೊಬೇಕು, ತುರಿದಿರೋ ಕಾಯಿ. ಅದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಾಕೊಳ್ಳಿ ಸಾಕು. ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಒಂದು 6-7 ಹಾಕೊಳ್ಳಿ. ಮೆಣಸಿನ್ಕಾಯಿ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಹಸಿ ಮೆಣಸಿನ್ಕಾಯಿ ಹಾಕೋದಿದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ 6-7 ಒಣಮೆಣಸಿನ್ಕಾಯಿ ಅಂದರೆ 4-5 ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ, 5-6 ಹೆಸರು ಬೆಳ್ಳುಳ್ಳಿ, ಮತ್ತು ಹಾಗೆ ಒಂದು 4 ಟೇಬಲ್ಸ್ಪೂನಷ್ಟು ಕಡಲೆ ಹುರಿಗಡಲೆ ತೊಗೊಬೇಕು. ಅದಾದಮೇಲೆ ನೀವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀರಲ್ಲ ಖಾರದ ಪುಡಿ, ಸಾಂಬಾರ್ ಪುಡಿ, ಅದು ಇಲ್ಲ ನಿಮ್ಮ ಹತ್ರ ಅಂದರೆ ಹೊರಗಡೆ ಸಿಗುವಂಥ MTR ಆಚೆ ಇದರಲ್ಲೆಲ್ಲ ಸಿಗುತ್ತೆ ಸಾಂಬಾರ್ ಪೌಡರ್, ಅದನ್ನು ಬಂದು 1 ಟೇಬಲ್ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಥವಾ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅದಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಸೊ ಇದಿಷ್ಟು ಹಾಕಿ ನಾನು ಇವಾಗ ಮಸಾಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕ್ವಿಕ್ಕಾಗಿ ನಾನು ಹೇಗೆ ಬೆಂಡೆಕಾಯಿ ಗ್ರೇವಿ ಮಾಡ್ತೀನಿ ಅಥವಾ ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇದು ಕೂಡ ನೀವು ಚಪಾತಿ ಜೊತೆ ಮತ್ತು ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೂಡ. ರೈಸ್ ಜೊತೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ, ಈವನ್ ಚಪಾತಿ ಜೊತೆ ಕೂಡ, ಈವನ್ ದೋಸೆ ಜೊತೆ ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾನು ಸಾಂಬಾರು ಮಾಡೋದಕ್ಕೆ ಫಸ್ಟ್ ಬಂದು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಅದರಲ್ಲಿ ಒಂಥರ ಅಂಟಂಟು ಥರ ಇರುತ್ತೆ ಅಥವಾ ಗ್ರೀಸಿಂಗ್ ಇರುತ್ತಲ್ಲ, ಅದೆಲ್ಲ ಲೋಳೆ ಇರ್ತಾರಲ್ಲ ಅದೆಲ್ಲ ಹೋಗೋ ಥರ. ಇವಾಗ ಬಂದು ನಾನು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ. ಇದಕ್ಕೆ ಬಂದು ಇದು ಜಸ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ, ಹಾಗಾಗಿ ಬಂದು ನಾನು ಇದರಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ, ಬಿಸಿಯಾಗಿದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಬೆಂಡೆಕಾಯಿ ಬಂದು ಫ್ರೈ ಮಾಡ್ತಿರಲ್ಲ ಅದಷ್ಟಾದರೆ ಸಾಕು, ಸಾಂಬಾರಲ್ಲಿ ತುಂಬ ಹೊತ್ತೇನು ಬೇಯಿಸ್ಬೇಕಂತಿಲ್ಲ, ಅದು ಬೇಗ ಏನಿರ್ತಾರೆ ಬೆಂದೋಗ್ಬಿಡುತ್ತೆ. ಇವಾಗ ಇಲ್ಲಿ ಎಣ್ಣೆ ಕಾಯ್ತು, ನಾನು ಆನಿಯನ್ ಆ್ಯಡ್ ಮಾಡ್ತೀನಿ. ಆನಿಯನ್ ಫ್ರೈ ಆಗಿದೆ, ನಾನು ಇವಾಗ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಏನಂದರೆ ನೀವು ಬೆಂಡೆಕಾಯಿನ ಕಟ್ ಮಾಡೋ ಮುಂಚೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಸರ್ಫ್ ಬಯಸು, ಅದನ್ನ ಬಟ್ಟೆನಲ್ಲೋ ಅಥವಾ ನಿಮ್ಮ ಮನೇಲಿ ಇರುವಂಥ ಟಿಶ್ಯೂ ಪೇಪರ್ನೂ ನೀಟಾಗಿ ಬಳಸ್ಬಿಟ್ಟು ಆಮೇಲೆ ಕಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬೆಂಡೆಕಾಯಿ ಫ್ರೈ ಆಗ್ತದೆ. ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪುಡಿ ಎರಡು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಆದಷ್ಟು ಅರಿಶಿನನ ನೀವು ಎಲ್ಲ ಊಟದಲ್ಲೂ ಬಳಸಿ, ಅಂದರೆ ಮಿತಿಯಾಗಿ ಬಳಸಿ, ಅದು ಆರೋಗ್ಯಕ್ಕೂ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಅದ್ರ ಜೊತೆಗೆ ಟೇಸ್ಟ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಊಟದಲ್ಲಿ. ನಾವು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದು. ಫ್ರೆಂಡ್ಸ್, ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿ, ನೀವು ತುಂಬ ಉರಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ಬೆಂಡೆಕಾಯಿಲ್ಲ. ಮತ್ತು ಫ್ರೆಂಡ್ಸ್, ಇದು ನೀವು ಸಾಂಬಾರಿಗೆ ಮಾಡ್ತಿರೋದ್ರಿಂದ ಬೆಂಡೆಕಾಯಿನ ಸ್ವಲ್ಪ ಸ್ಲೈಸು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಪಲ್ಯ ಅಥವಾ ಈ ಥರ ಸೈಡ್ ಡಿಶ್ಶಿಗೆಲ್ಲ ಕಟ್ ಮಾಡ್ತಿರೋದು ಸಣ್ಣ ಸಣ್ಣದ ಆ ಥರ ಕಟ್ ಮಾಡಿದ್ರೆ ಈ ಸಾಂಬಾರಲ್ಲಿ ಬೇಗನೆ ಬಾಯ್ಲ್ ಆಗಿಬಿಡುತ್ತೆ ಮತ್ತು ಮೆಲ್ಟ್ ಆಗಿಬಿಡುತ್ತೆ.
ನಿಮ್ಗೆ ತಿನ್ನಕ್ಕೇನು ಸಿಕ್ಕಲ್ಲ. ಹಾಗಾಗಿ ಫ್ರೆಂಡ್ಸ್ ಹಾಗೆ ಬಂದು ನನ್ನ ಚಾನಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ರೆಸಿಪೀಸ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಈವನ್ ನಾನ್ ವೆಜ್ ರಿಲೇಟೆಡ್, ಈ ಥರ ಚಪಾತಿ ಆಗಿದ್ದಕ್ಕೆ, ದೋಸೆಗೆಲ್ಲ ಸೈಡ್ ಡಿಶ್ ರಿಲೇಟೆಡ್ ಎಲ್ಲ. ಇನ್ನು ಯಾರು ಹೋಗಿ ನೋಡಿದಂದರೆ ಪ್ಲೀಸ್ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಇವಾಗ ಬೆಂಡೆಕಾಯಿ ಫ್ರೈ ಆಗಿದೆ, ನಾನು ತೋರಿಸ್ತೀನಿ ನೋಡಿ. ಅದ್ರದ್ದು ಲೋಳೆ ಥರ ಇರುತ್ತಲ್ಲ ಅದೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಫ್ರೈ ಆಯಿತು. ಇವಾಗ ಬಂದು ನಾನು ಫ್ರೈ ಆಗಿರೋ ಬೆಂಡೆಕಾಯಿನ ಈ ಥರ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈ ಮಾಡಿದ್ದು ಆಯಿತು. ಇವಾಗ ಬಂದು ಸೇಮ್ ಪ್ಯಾನಿಗೇನೆ ನಾನು ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಬಂದು ಇವಾಗ ಆಯಿಲ್ ಜಾಸ್ತಿ ಹಾಕೊಂಬಿದ್ದೇನು ಗೊತ್ತಿಲ್ಲ, ನಾನು 3 ಸ್ಪೂನಷ್ಟು ಈ ಥರ ಸ್ಪೂನಲ್ಲಿ ಆಯಿಲ್ ಆ್ಯಡ್ ಮಾಡ್ತೀನಿ. 3-4 ಹಾಕ್ಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಇವಾಗ ಇದು ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾಯಬೇಕು, ನನಗೆ ಕಾದಿದೆ ಸ್ವಲ್ಪ. ಸಾಸಿವೆ, ಕಡಲೆಬೇಳೆ ಎಲ್ಲ ಮಿಕ್ಸ್ ಹಾಕಿ ಮಾಡಿಟ್ಟಿದ್ದೀವಿ, ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ಅದು ಚಿಟಪಟ ಅಂತ ಇದೆ, ಫ್ರೈ ಆಗಿದೆ. ಇವಾಗ ಬಂದು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಮಸಾಲ, ನೀವು ನೋಡ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ. ಗ್ರೈಂಡ್ ಮಾಡ್ಕೊಳ್ಳಿ, ಮೀಡಿಯಮ್ ಆಗಿರಲಿ. ಇವಾಗ ನೀವು ಹೇಗೆ ಮಸಾಲ ಚಿಕನ್ ಆಗಿ ಮಟನ್ ಸಾಂಬಾರಿಗೆ ಗ್ರೈಂಡ್ ಮಾಡ್ತೀರಲ್ಲ ಆ ಥರ. ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಆ ಮಸಾಲ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಕನ್ಸಿಸ್ಟೆಂಟ್ ಅನ್ಕೊತೀನಿ. ಫ್ರೆಂಡ್ಸ್ ನಾನು ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ, ಅಂದರೆ ಜಾರ್ನ ಫ್ರೈ ಮಾಡಿಬಿಟ್ಟು ಅದರದ್ದು ವಾಟರ್ ಆ್ಯಡ್ ಮಾಡಿದೆ. ಫ್ರೆಂಡ್ಸ್ ಏನಂದರೆ ಈ ಸಾಂಬಾರಿಗೆ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇರಲಿ, ತುಂಬಾ ನೀರಾಕಿ ಅದು ಥಿಕ್ನೆಸ್ ಆಗೋ ತನಕ ಬಾಯ್ಲ್ ಮಾಡ ಆ ಥರ ಏನು ಬೇಡ. ಖಾರ ಮಸಾಲ ಬೇಗ ಬೇಯುತ್ತೆ. ಅದ್ರ ಜೊತೆಗೆ ಲಾಸ್ಟಲ್ಲಿ ನೀವಿನ್ನೇನಷ್ಟು ಆಫ್ ಮಾಡ್ತೀರಿ, ಇನ್ನೊಂದು 2 ಮಿನಿಟ್ಸ್ ಇದೆ ಅನ್ನುವಾಗ ಆ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡಿದ್ರೆ ಸಾಕು. ಸೊ ತುಂಬ ತೆಳುವಾಗಿ ಮಾಡಬೇಡಿ ಸಾಂಬಾರು, ಟೇಸ್ಟ್ ಚೆನ್ನಾಗಿರಲ್ಲ. ಫ್ರೆಂಡ್ಸ್ ನೀವಿಲ್ಲಿ ನೋಡ್ಬೋದು ಮಸಾಲ, ಇವಾಗ ಬಂದು ನೋಡಿ ಇಷ್ಟು ಥಿಕ್ನೆಸ್ಸಿಗೆ ಮಾಡಿದ್ದೀನಿ ನಾನು. ತುಂಬ ತೆಳುನೂ ಇಲ್ಲ, ತುಂಬ ಥಿಕ್ಕಾಗೂ ಇಲ್ಲ, ಈ ಥರ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಿಲ್ಲ ಅಷ್ಟು ಥಿಕ್ನೆಸ್ ಮಾಡಬೇಕು, ತುಂಬ ತೆಳುಗೂ ಮಾಡಬಾರ್ದು, ತುಂಬ ಥಿಕ್ಕಾಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಇವಾಗ ಇದು ಮಸಾಲ ಬಾಯ್ಲ್ ಆದ ತಕ್ಷಣವೇ ನಾನು ಇನ್ನೇ ಹುಣಸೆಹಣ್ಣು ಒಂದು ಬಾಯ್ಲ್ ಆಗಲಿ, ಆಮೇಲೆ ಬಂದು ಈ ಹುಣಸೆಹಣ್ಣು ಹುಳಿನ ಆ್ಯಡ್ ಮಾಡ್ತೀನಿ, ಅದಕ್ಕೆ ಮುಂಚೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಇನ್ನೇನು ಬಾಯ್ಲ್ ಆಗುತ್ತೆ, ಘಮ್ ಬರ್ತಿದೆ ಆಲ್ರೆಡಿ ಸಾಂಬಾರ್ದು ಮಸಾಲದ್ದು. ಫ್ರೆಂಡ್ಸ್ ನೀವು ನೋಡ್ಬೋದು ಸಾಂಬಾರ್ ಬಾಯ್ಲ್ ಸ್ಟಾರ್ಟ್ ಆಗಿದೆ. ಈ ಥರ ಒನ್ ಟೈಮ್ ಬಾಯ್ಲ್ ಆದಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ಹುಳಿನ ಆ್ಯಡ್ ಮಾಡ್ತೀನಿ. ಹುಳಿ ಆ್ಯಡ್ ಮಾಡಾಯಿತು, ಸಾರಿ ನಂದು ಕೆಲಸ ಆ ಕಡೆ ಮಾಡಿಬಿಟ್ಟು ವೇಟ್ ಮಾಡೋಣ. ಅದೇನು ಬಾಯ್ಲ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಅದು ಮಿಕ್ಸಪ್ ಆದ ತಕ್ಷಣ ನಾನು ಬೆಂಡೆಕಾಯಿ ಆ್ಯಡ್ ಮಾಡ್ತೀನಿ. ನಾನು ಬೆಂಡೆಕಾಯಿ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರೋದು. ಫ್ರೆಂಡ್ಸ್ ಇವಾಗ ಬೆಂಡೆಕಾಯಿ ಕೂಡ ಆ್ಯಡ್ ಮಾಡಿದ್ದಾಯಿತು. ಇವಾಗ ಬಂದು ಟೇಸ್ಟ್ ನೋಡ್ಕೊಳ್ಳಿ ನೀವು. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರನ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತು ಸಾರಿ ಸ್ವಲ್ಪ ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನು ಇನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ ಸಾಲ್ಟ್ ಮತ್ತು ಫ್ರೆಂಡ್ಸ್ ಇವಾಗ ಸ್ವಲ್ಪ ಕುದಿ ಬಂದರೆ ಸಾಕು, ಒಂದು 2 ಸೆಕೆಂಡ್ಸ್ ಆ ಥರ ಕುದಿ ಬಂದರೆ ಆಫ್ ಮಾಡಿಬಿಡ್ಬೋದು. ಇವಾಗ ಸಾಂಬಾರು ಇನ್ನೇನು ರೆಡಿ ಆಗ್ತಾ ಇದೆ, ನಾನು ಸಾಂಬಾರಿಗೆ ಬಂದು ಆಲ್ರೆಡಿ ತೋರಿಸ್ತೀನಿ ನಿಮಗೆ. ಚಪಾತಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ತಾನ್ವಿ ಕೂಡ ಚಪಾತಿ ತಿಂತಾಳೆ ನಮ್ಮ ಮಕ್ಕಳು, ಹಾಗಾಗಿ ಎಲ್ರಿಗೂ ಚಪಾತಿ. ಇವಾಗ ಚಪಾತಿ ಜೊತೆ ಬೆಂಡೆಕಾಯಿ ಗ್ರೇವಿ ನಾನು ರೆಡಿ ಆದ ತಕ್ಷಣ ನಿಮಗೆ ತೋರಿಸ್ತೀನಿ. ಚಪಾತಿ ಜೊತೆ ಬೆಂಡೆಕಾಯಿ ಸಾಂಬಾರ್ ರೆಡಿ ಆಗಿದೆ, ನೋಡ್ಬೋದು ನೀವಿಲ್ಲಿ. ಇವಾಗ ತಾನಿಗೂ ಚಪಾತಿ ತಿನ್ನಿಸ್ಬಿಟ್ಟು ನಾನು ತಿನ್ನಬೇಕು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರೂ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ನನ್ನ ವಿಡಿಯೋಸ್ನ, ಹಾಗೆ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡ್ದೀರಾ ಅಂತ ಕೇಳ್ಕೊತೀನಿ.
ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇನೋ ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆನು ಕೂಡ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗರ್ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬೈ ಫ್ರೆಂಡ್ಸ್.